ನಗರದ ಮಕ್ತಂಪುರ್ ಬಡಾವಣೆಯ ಕರ್ತೃ ಗದ್ದುಗೆ ಮಠದ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶರಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪರಿಸರ ದಿನಾಚರಣೆಯನ್ನು ಲಕ್ಷ ವೃಕ್ಷ ಆಂದೋಲನ ನಡೆಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ವಿಶ್ವ ಪರಿಸರ ದಿನದ ಅಂಗವಾಗಿ ನಗರದ ಮಕ್ತಂಪುರ್ ಬಡಾವಣೆಯ ಕರ್ತೃ ಗದ್ದುಗೆ ಮಠದ ಲಕ್ಷ ವೃಕ್ಷ ಆಂದೋಲನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶರಲಿಂಗ ಮಹಾಸ್ವಾಮಿಗಳ ಅವರು ಸಸಿ ನೆಡುವ ಮೂಲಕ ಆಂದೋಲನಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ಸಾಲು ಮರದ ತಿಮ್ಮಕ್ಕ ಅವರನ್ನು ಮಾದರಿಯಾಗಿರಿಸಿಕೊಂಡು ನಾವೆಲ್ಲರೂ ಪರಿಸರ ರಕ್ಷಣೆಗೆ ಮುಂದಾಗಬೇಕು ಎಂದು ಕರೆ ನೀಡಿದ್ರು. ಅನ್ಕೊಂಡಿರಬಹುದು, ಎಲ್ಲರೂ ಸಹಿತ ಮಾಡ್ತಿರ್ತಾರೆ ಕಾರ್ಯಕ್ರಮ. ಪರಿಸರ ದಿನಾಚರಣೆ ಬಂತಂದ್ರೆ ಒಂದ್ ಗಿಡ ಹಚ್ತಾರ, ಫೋಟೋ ಶೂಟ್ ತಗೊಂತ, ಇದೊಂದು ಫ್ಯಾಷನ್ ಆಗ್ಬಿಟ್ಟದ. ಆದ್ರ ನಾವು ಸಹಿತ ಒಂದ್ ಮಾತನ್ನು ತಿಳ್ಕೊಬೇಕು, ನಾವ್ ಯಾರು ಸಹಿತ ಸಾಲು ಮರದ ತಿಮ್ಮಕ್ಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಸಹಿತ ನಾವು ಸಾಲು ಮರದ ತಿಮ್ಮಕ್ಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಾಲು ಮರದ ತಿಮ್ಮಕ್ಕ ನಡೆದಿರತಕ್ಕಂತಹ ದಾರಿಯೊಳಗೆ ನಾವೆಲ್ಲರೂ ಸಹಿತ ನಡೀಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ನಾವು ಈ ಪಂಚಭೂತಗಳನ್ನ ಬಿಟ್ಟು ನಾವಿಲ್ಲ. ನಾವಿರ್ಲಿಕ್ಕಂದ್ರೆ ಪಂಚಮಹಾಭೂತಗಳು ನಮ್ಮ ಶರೀರದ ಒಳಗೂ ಅದಾವ, ಶರೀರದ ಹೊರಗೂ ಅದಾವ. ಈಗ ನೋಡ್ರಿ, ನಮ್ಮ ಬೆವರು ಬರಾಕತ್ತಿ, ಇಲ್ಲಿ ಕುತ್ಕೊಂಡಿದೀವಿ. ಗಾಳಿ ಬೇಕು, ಅಕಸ್ಮಾತ್ ಏನಾರು ಚಳಿ ಇಳಿತಪ್ಪ ಅಂದ್ರೆ ನಮ್ಗೆ ಬೆಚ್ಚಗಾಗ್ಲಿಕ್ಕೆ ಬೆಂಕಿನೂ ಬೇಕು. ಇವೆಲ್ಲ ಪಂಚಮಹಾಭೂತಗಳು ನಮ್ಗೆ ಅವಶ್ಯಕತೆ ಇದಾವ. ಆದ್ರೆ ಒಂದ್ ಇರ್ಲಿಲ್ಲ ಅಂತಂದ್ರೆ ನಾವು ಉಳಿಯಂಗಿಲ್ಲ. ಅದಕ್ಕೋಸ್ಕರವ ಅದರಲ್ಲಿ ವಾಯು, ಗಾಳಿ ನಮ್ಗೆ ಅತ್ಯಂತ ಪ್ರಮುಖವಾಗಿರುವಂತಹದ್ದು. ಅದಕ್ಕೋಸ್ಕರವಾಗಿ ನಾವು ನಮ್ಮ ಮಠದ ವತಿಯಿಂದ ನಾವು ಲಕ್ಷ ವೃಕ್ಷ ಆಂದೋಲನ ಕಾರ್ಯಕ್ರಮವನ್ನು ಮಾಡಾಕತ್ತೀವಿ. ಅದರಲ್ಲಿ ನಮ್ಗೆ ಅತ್ಯಂತ ಈಸಿ ಆಗಿರುವಂತಹದ್ದು ನಮ್ಮ ದಯಾನಂದ ಪಾಟೀಲ್ ಅವರು ಹೇಳ್ಕೊಟ್ಟಿದ್ದಾರೆ. ಯಾವ ರೀತಿಯಾಗಿಲ್ಲ, ನೀವೇನು ನಾವು ಮನೆಯಾಗ ಕೂತ್ಕೊಂಡು ಉಂಡಿ ಕಟ್ತೀವ್ರಿ, ನಾವು ಬರೀ ಪಂಚಮಿ ದಿವಸ ಅಷ್ಟೇ ಉಂಡಿ ಕಟ್ತೀವಿ. ಅದ್ರ ಬಿಟ್ಟು ನಾವು ಇಲ್ಲಿ ಮಠದಾಗ ಬಂದಿವಪ್ಪ ಅಂದ್ರೆ ನಾವು ದಿವಸವೂ ಸಹಿತ ಉಂಡಿ ಕಟ್ಬಹುದು. ಎಲ್ಲ ತಿಳಿಲಿ ಅಂತ ಹೇಳ್ತಾ ಇರೋದು. ಆದ್ರೆ ನಾವು ಒಂದು ಸಾವಿರ ಉಂಡಿಯನ್ನು ಕಟ್ಟಿದ್ರು ನಾವು 100 ಜನಕ್ಕೆ 1 ಲಕ್ಷ ನಾವು ಟಾರ್ಗೆಟ್ ಮುಟ್ಟೇ ಬಿಡ್ತೀವಿ. ಅದಕ್ಕೋಸ್ಕರವಾಗಿ ನಾವು ಹೆಣ್ಮಕ್ಳು ಅನ್ನಂಗಿಲ್ಲ, ಎಲ್ಲರೂ ಸಹಿತ ನಮ್ಮ ಈ ಕಾರ್ಯಕ್ರಮಕ್ಕೆ, ಈ ಅಭಿಯಾನಕ್ಕೆ ನಾವೆಲ್ಲರೂ ಸಹಿತ ಭಾಗಿಯಾಗಲೇಬೇಕು. ನೀವು ಎಷ್ಟೋ ಕಾರ್ಯಕ್ರಮ, ನಿಮ್ಮ ವೈಯಕ್ತಿಕ ಜೀವನದೊಳಗೆ ಬ್ಯುಸಿ ಆಗಿರ್ತೀರಿ. ಅದನ್ನ ಬಿಟ್ಬಿಟ್ಟು ನಮ್ಮ 2 ತಾಸು 24 ತಾಸದೊಳಗೆ ನಮ್ಗೆ 2 ತಾಸು ನೀವು ಟೈಮ್ ಕೊಡಲೇಬೇಕು. ಈಗ ಹೇಗಾದ್ರೂ ನೀವು 5ವರೆಗೆ ನಾವು ಯೋಗಾಸನ ಇಟ್ಟಿದ್ದೀವಿ, 7ನೇ ತಾರೀಕಿಂದ ಯೋಗಾಸನ ಕಾರ್ಯಕ್ರಮದ, ಎಲ್ಲರೂ ಭಾಗಿಯಾಗ್ರಿ, ಎಲ್ಲರೂ ಸಹಿತ ಭಾಗಿಯಾಗಬೇಕು. ಎಲ್ಲರಿಗೂ ಉಚಿತವಾಗಿರುವಂತದ್ದು, ನಿಮ್ಮ ಮನೆಯಿಂದ ಒಂದು ಹಾಸಿಗೆ ತಗೊಂಬರಿ ಸಾಕಟ, ಒಂದು ಚಾಪಿ ಹಾಸಿಗೆ ಇಲ್ಲ ಯೋಗ ಮ್ಯಾಟ್ ಸಿಗ್ತಾವ, ಅದನ್ನ ತಗೊಂಬರ್ರಿ. 5ವರೆಯಿಂದ 1 ತಾಸು ಇಲ್ಲ 1.5 ತಾಸು ಕಾರ್ಯಕ್ರಮ ಇರುತ್ತೆ ಯೋಗಾಸನ. ಅದಾದ ನಂತರ 1 ತಾಸು ನಮ್ಗೆ ನೀವು ಇದನ್ನ ಈ ಕೈ ಉಂಡಿಯನ್ನ ಕಟ್ಟ ಸೀಟ್ ಬಾಲ್ಸ್ ಅನ್ನು ಕೊಟ್ಬಿಟ್ರಪ್ಪ ಅಂತಂದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ನೀವು ಮನೆಯಿಂದ ಬಂದು ಇವು ಮನೆಯಾಗ ನಾವು ಮಣಿ ಕಳಿಸ್ಬೇಕಂದ್ರೆ ನಿಮ್ಮ ಮನೆಗೆ ಸಗಣಿ ಕಳಿಸ್ಬೇಕು, ಗೋಮೂತ್ರ ಕಳಿಸ್ಬೇಕು, ಬೀಜ ಕಳಿಸ್ಬೇಕಾಗುತ್ತೆ. ಆದ್ರೆ ನೀವು ಇಲ್ಲೇ ಬಂದ್ಬಿಟ್ರಪ್ಪ ಅಂದ್ರೆ ಎಲ್ಲ ರೀತಿಯಿಂದ ನಾವು ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ. ನಿಮ್ಗೆ ಚಹದ ವ್ಯವಸ್ಥೆ, ನಾಷ್ಟದ ವ್ಯವಸ್ಥೆ, ನಿಮ್ ಬೆಳಗ್ಗೆ ಯೋಗಾಸನ ಆಗತ್ರಿ, ಯೋಗಾಸನ ಆಗುತ್ತ. ಅದಾದ ನಂತರ ಯೋಗಾಸನ ಮಾಡಿದ ತಕ್ಷಣ ನಿಮ್ಗೆ ಹೊಟ್ಟೆ ಸಿಗ್ತದ. ಅದ್ರದ ವ್ಯವಸ್ಥೆಯನ್ನು ನಮ್ಮ ನಾಷ್ಟದ ವ್ಯವಸ್ಥೆಯನ್ನು ನಮ್ಮ ಮಠದವತಿಯಿಂದ ಮಾಡಿಕೊಡುತ್ತ. ನಾಷ್ಟ ಆದ್ಮೇಲೆ ಚಹದ ವ್ಯವಸ್ಥೆಯನ್ನು ಮಾಡಿ ನಮ್ಗೆ ನಿಮ್ಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಅದಕ್ಕೋಸ್ಕರವಾಗಿ ನೀವು ಬಂದು ಈ ಯೋಗ ಕ್ಲಾಸ್ ಅನ್ನು ಮತ್ತೆ ನಮ್ಮ ಈ ಲಕ್ಷ ವೃಕ್ಷ ಆಂದೋಲನ ಕಾರ್ಯಕ್ರಮಗಳ ತಾವು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ನೀವು ಯಶಸ್ವಿ ಮಾಡಿಕೊಟ್ರೆ ನಮಗೆ ಬಹಳಷ್ಟು ಸಂತೋಷ ಆಗುತ್ತೆ. ಇದು ಮೊದಲನೇ ಹಂತ, ಇದು ನಾವು ಉದ್ಘಾಟನೆ ಮಾಡಿಬಿಟ್ಟಿದೀವಿ. ಅದ್ರ ಮುಂದೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ನಾವು ನಮ್ಮ ಮೀಟಿಂಗ್ ಮಾಡ್ತೀವಿ. ನಮ್ಮೆಲ್ಲ ಹಿರಿಯರು ನಮ್ಮೆಲ್ಲ ಈಗೇನು ನಮ್ಗೆ ಸಹಾಯವನ್ನು ಮಾಡ್ಕೊತಿದ್ದಾರ, ಎಲ್ಲ ನಮ್ಮ 4 ಚಕ್ರದವರಾಗ್ಲಿ, ನಮ್ಮ ಹರಿಓಮಣ್ಣವರಾಗ್ಲಿ, ನಮ್ಮ ದಯಾನಂದ ಪಾಟೀಲ್ ಅವರಾಗ್ಲಿ, ನಮ್ಮ ಇಲ್ಲ ಜಗತ್ತಿಂದ ಬಂದಿದ್ದಾರೆ ಯುವಕರು, ಅವರು ಮತ್ತೆ ನಮ್ಮ ಮಠದ ಈ ಯುವಕರು ಸಹಿತ ಇದ್ದಾರೆ, ನಮ್ಮ ಬಸವೇಶ್ವರ ಬಸವಂತರಗುಡಿ ಹುಡುಗರು ಇದ್ದಾರೆ, ಅವರೆಲ್ಲ ನಾವೆಲ್ಲರೂ ಕೂತ್ಕೊಂಡು ಇದಕ್ಕೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನು, ನಾವು ಮುಂದಿನ ಯಾವ ಹಂತವನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದನ್ನು ನಾವೆಲ್ಲರೂ ಸಹಿತ
ಕುತ್ಕೊಂಡು ಮೀಟಿಂಗ್ ಅನ್ನ ಮಾಡಿ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕನ್ನೋದು ಎಲ್ಲರಿಗೂ ಸಹಿತ ತಿಳಿಸ್ತೀವಿ. ಅದಕ್ಕೋಸ್ಕರವಾಗಿ ಎಲ್ಲಾ ರೀತಿ ನೀವೆಲ್ಲರೂ ಬರ್ತಿರವ. ಸಮಾರಂಭದಲ್ಲಿ ಭಾಗಿಯಾದ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು ಮಾತನಾಡಿ, ಮನುಕುಲ ಉಳಿಯಬೇಕಾದರೆ ಪರಿಸರ ರಕ್ಷಣೆ ಅವಶ್ಯಕವಾಗಿದೆ. ಪ್ರತಿಯೊಬ್ಬರು ಸಸಿ ನೆಡುವ ಮೂಲಕ ಪರಿಸರ ಕಾಳಜಿ ವಹಿಸಬೇಕು ಎಂದು ಹೇಳಿದ್ರು. ಅರಿವಾಗೋದೇನು ಅಂತ ಕೇಳಿದ್ರೆ, ಇವತ್ತಿನ ದಿನಮಾನದೊಳಗ ಇವತ್ತ ನಾವು ಬಳಲತಕ್ಕಂತ ರೋಗ ರುಜಿನಗಳನ್ನ ಎಷ್ಟೊಂದು ಹೆಚ್ಚಾಗ್ಯಾವ ಅನ್ನುವಂತ ವಿಚಾರವನ್ನು ನಮಗೆ ನೆನಪಾಗ್ತದೆ. ಯಾಕೆ ಹೆಚ್ಚಾದವು ರೋಗ ರುಜಿನಗಳನ್ನು ಇವತ್ತು ಯಾಕೆ ಹೆಚ್ಚಾಲಕತ್ತೇವಂತ ಕೇಳಿದ್ರೆ, ನಮಗೆ ಪರಿಸರದ ಕೊರತೆ. ಪರಿಸರದ ಕೊರತೆಯಿಂದ ನಮಗೆ ಗಿಡ ಇವೆಲ್ಲ ಮರಗಳನ್ನು ಕಮ್ಮಿ ಆಗಿದ್ದಕ್ಕೆ ನಮಗೆ ಎಂತ ಇವತ್ತು ಅನಾಹುತದೊಳಗೆ ನಾವು ಸಿಲುಕಲಕತ್ತೀವಿ ಅಂತ ಕೇಳಿದ್ರೆ ಇವತ್ತು ನಾವು ಅನುಭವಿಸಲಕತ್ತೀವಿ. ಇವತ್ತಿನ ದಿವಸ ನಮಗೆ ಬಹಳ ಅವಶ್ಯವಾಗಿರ್ತಕ್ಕಂಥ ನಮಗೆ ದಿನನಿತ್ಯ ಇವಾಗ ಮನುಷ್ಯನಿಗೆ ಬದುಕಲಿಕ್ಕೆ ಊಟ ಎಷ್ಟು ಮುಖ್ಯನೋ, ಗಾಳಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ಪರಿಸರವನ್ನು ಕಾಪಾಡಿಕೊಂಡು ಹೋದೇವಂತ ಅಂದಾಗ ಮಾತ್ರ ನಾವು ಸುಗಮವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಅಂತ ಬದುಕನ್ನು ನಾವು ಹಸುನಾಗಿರ್ತಕ್ಕಂತ ಬದುಕನ್ನು ಬದುಕಬೇಕಾದ್ರೆ ಇವತ್ತಿನ ದಿವಸ ಮರಗಳು ಬಹಳ ಮುಖ್ಯ. ಇವತ್ತು ಗದ್ದಿಗೆ ಮಠದ ಚರಲಿಂಗ ಮಹಾಸ್ವಾಮಿಗಳು ಬಹಳ ದೊಡ್ಡ ಕೆಲಸ ಇದು. ಇದು ಎಂಥ ಕೆಲಸ ಅಂತ ಕೇಳಿದ್ರೆ, ಇದು ನಿಜಕ್ಕೂ ಕೂಡ ಇದು ಬಹಳ ಒಂದು ನೆನಪಿಡ್ತಕ್ಕಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಆಗೋದ್ರಲ್ಲಿಂತ ಎಲ್ಲ ರೈತರಲ್ಲಿ ಉತ್ಸಾಹ ಬರ್ತಾ ಇದೆ. ಆಮೇಲೆ ದಯಾನಂದ ಪಡ್ಲೂರಿಗೆ ಕರೆ ಮುಖಾಂತರ ಕರೆದೆವು. ಅಪ್ಪಾಜಿಯವರದು ವಿಚಾರ ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಯಾವ ರೀತಿ, ಅದು ವಿಶೇಷವಾಗಿ ಕಲಬುರಗಿಯಲ್ಲಿ ಈ ವರ್ಷ ಅಂತೂ ದಗಿ ಎಂತ ಪ್ರೀತಪ್ಪ ಅಂದ್ರೆ ತಾವೆಲ್ಲರೂ ನೋಡಿದ್ರಿ, ನೋಡ್ತಾನೂ ಇದ್ದೇವ್ರಿ. ಅದಕ್ಕಿಂತ ನಮ್ಮ ಪೂಜ್ಯ ಅಪ್ಪಾಜಿಯವರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಲಿಂಗ ಮಹಾಸ್ವಾಮಿಗಳು ಒಂದು ವಿನಂತಿ ಮಾಡಿಕೊಂಡ್ರು. ಕಲ್ಯಾಣ ಕರ್ನಾಟಕ ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಈ ಒಂದು ಬಿಸಿಲು ನಾಡು ಅಂತ ಬಿಸಿಲು ನಾಡಿನಿಂದ ಪ್ರಸಿದ್ಧ ಆಗ್ಯದ. ಇದೇ ರೀತಿ ಬಿಟ್ಟರೆ ನಾವು ಕೂಡ ಥಾರ್ ಮರುಭೂಮಿ ಹಂಗೆ ರಾಜಸ್ಥಾನ ಗುಜರಾತ್ ಅದ ಆ ಪರಿಸ್ಥಿತಿಯಲ್ಲಿ ಇರುವಂತ ಸಾಧ್ಯತೆಗಳಾಗ್ತಾವ. ಮುಂದೆ ಯಾರು ಬದುಕವರು ಯಾರು ಸಾಯೋರು ಅನ್ನುವಂಥ ಒಂದು ವಿಚಾರ ಸಂಕಿರಣವನ್ನು ಇಟ್ಕೊಂಡು ಲಕ್ಷ ವೃಕ್ಷ ಅನ್ನುವಂಥ ಅಭಿಯಾನ ಇಟ್ಕೊಳ್ಳೋಣ, ಒಂದು ಆಂದೋಲನ ಮಾಡೋಣ. ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾವು ಕಂಪಲ್ಸರಿ ಮಾಡೋಣ ಅನ್ನುವಂಥ ವಿಚಾರ ಸಂಕಿರಣವನ್ನು ಅಪ್ಪವರು ಒಂದು ನಿರ್ಣಯ ಮಾಡಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಸೇರಿ ಅಚಾನಕ್ ಅವತ್ತಿದ್ದೀನಿ ನಾವು ಫಸ್ಟ್ ಮೀಟಿಂಗ್ದಾಗ ಅಣ್ಣಾಜಿಯವರು ಅಂದರೆ ಅಚಾನಕ್ ಈ ಶರಣಪ್ಪ ಅಣ್ಣವರು ಬಂದರು. ಫಸ್ಟ್ ನಾವು ಯುವಕರು ಕೂಡ್ಕೆಸಿಂದು ಅಪ್ಪವ್ರದ್ದು ಎಲ್ಲ ಕಲಿತು ಒಂದು ಸರಿ ಬೈಠಕ್ ಮಾಡಿ ತದನಂತರ ಎಲ್ಲ ನಮ್ಮ ಶರಣಪ್ಪರಾಯ್ತು, ಗೌಡ್ರಿಗಾಯ್ತು, ಒಟ್ಟಾರೆ ನಮ್ಮ ಭಕ್ತ ಎಲ್ಲ ಹಿರಿಯವರಿಗೆ ನಮ್ಮ ಉದ್ನೂರಣ್ಣವ್ರಿಗೆ ಕಾಕೋರಿಗೆ ಎಲ್ಲರನ್ನ ಕರೆಸ್ಕೇಸಿಂದ ಅವ್ರದ್ದು ಎಲ್ಲರದು ವಿಚಾರ ಕೇಳ್ಕೊಂಡು ಮಾಡೋಣ ಅಂತ ವಿಚಾರ ಇಟ್ಟಿದ್ರು. ಆಮೇಲೆ ಸಮಯದ ಅಭಾವ ಇದ್ದಿದ್ದರಿಂದ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಹಚ್ಚಲಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ಯಾವ ರೀತಿ ಮಾಡೋಣ ಅಂತ ವಿಚಾರ ಸಂಕೀರ್ಣ ಹೊಟ್ಟಾಗ ನಮ್ಮ ದಯಾನಂದ ಪಟೇಲ್ ಅವ್ರು ಹೇಳಿದ್ರು, ಈ ರೀತಿ ಗಿಡ ಹಚ್ಚುವುದಕ್ಕಿಂತ ಸೀಡ್ಸ್ ಬಾಲ್ ಮಾಡುವ ಮುಖಾಂತರವಾಗಿ ಮಾಡಿದ್ರೆ ಹೆಂಗಾಗ್ತದ. ಈ ರೀತಿ ನಮ್ಮಲ್ಲಿ ಆಲ್ರೆಡಿ ಮಲೆನಾಡು ಪ್ರದೇಶದಲ್ಲಿ ಇದು ಕಂಟಿನ್ಯೂ ಮಳೆ ಬರ್ತದೆ, ನಮ್ಮ ಕಲ್ಯಾಣ ಕರ್ನಾಟಕದಾಗ ಜಾಸ್ತಿ ಮಳೆ ಇಲ್ಲ. ರೈತನೇ ಒಂದು ಮಳೆ ಮ್ಯಾಗ ಅದರ ಮ್ಯಾಗೆ ಕುಳಿತಿರ್ತಾನ, ಆದ್ರೆ ಈ ರೀತಿ ನಾವು ಬೆಳೆಸೋದು ಬಹಳ ಹೈರಾಣ ಆಗ್ತದ. ಆದರೂ ಕೂಡ ಈಗ ಸದ್ಯಕ್ಕೆ ಮಳೆ ಸ್ಟಾರ್ಟ್ ಆಗ್ತದೆ, ಆಗೋದಕ್ಕಿಂತ ಮೊದಲು ಎಲ್ಲಿ ಬೆಳೀತದೆ ಅಂತಲ್ಲೇ ಮಾತ್ರ ನಾವು ಸೀಡ್ಸ್ ಬಾಲ್ ಮಾಡುವ ಮುಖಾಂತರವಾದ್ರೆ ನಾವು ಲಕ್ಷ ಅಲ್ಲ 10 ಲಕ್ಷ ನಾವು ಸಸಿಗಳನ್ನು ನೆಡುವಂತ ಕಾರ್ಯಕ್ರಮ ಮಾಡಬಹುದು ಅನ್ನುವಂತ ಒಂದು. ಸಮಾರಂಭದಲ್ಲಿ ಮಠದ ಭಕ್ತರಾದ ಶಿವಶಂಕರಪ್ಪ ಹೊಸಗೌಡ್ರು, ಸಂಗಪ್ಪ ಉದನೂರ್, ಬಸವಣ್ಣಪ್ಪ ಶೆಟ್ಟಿ ದುದನಿ, ಅಣ್ವೀರಪ್ಪ ಕಾಳ್ಗಿ, ಶರಣು ಪಪ್ಪ, ಚಂದ್ರಕಾಂತ್ ಕಾಳ್ಗಿ, ವೀರಶೈವ ಲಿಂಗಾಯತ ಯುವ ವೇದಿಕೆಯ ಅಧ್ಯಕ್ಷರಾದ ದಯಾನಂದ ಪಾಟೀಲ್, ಶ್ರೀಧರ್ ನಾಗನಹಳ್ಳಿ, ಆನಂದ್ ಕನ್ಸೂರ್, ಸಿದ್ದಲಿಂಗ ಮನ್ ಶೆಟ್ಟಿ, ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ ತಂಡದ ಅಧ್ಯಕ್ಷರಾದ ಮಾಲಾ ಕಣ್ಣಿ, ವಿಜಯಲಕ್ಷ್ಮಿ ಹಿರೇಮಠ್, ಸಚಿನ್ ನಂದ್ಯಾಳ್, ಶಿವಂ ಉದ್ನೂರ್, ಬಸವರಾಜ್ ತೋಳನೂರ್ ಸೇರಿದಂತೆ ಬಡಾವಣೆಯ ಅನೇಕರು ಉಪಸ್ಥಿತರಿದ್ದರು.